ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ, ಇದು ವಿನಯ್ ಅಂತ. ಇವತ್ತು ನಾವು ಈ ವಾರದ ಕ್ಯೂ ಅಂಡ್ ಎ ಕ್ವಶನ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಕಾಮೆಂಟ್ ಅಲ್ಲಿ ಕೇಳಿದಂತ ಕ್ವಶನ್ ಗಳಿಗೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಇವತ್ತು ಮೊದಲ ಕ್ವಶನ್ ಬಂದ್ಬಿಟ್ಟು, ಇವರು ಯಾವಾಗಲೂ ಕ್ವಶನ್ ಕೇಳ್ತಿರ್ತಾರೆ, ಸನತ್ ಬಚ್ಚನ್ ಅಂತ. ಎನಿ ಗುಡ್ ಲ್ಯಾಪ್ಟಾಪ್ಸ್ ಇನ್ 30 ಆರ್ ಅಬೌವ್ 30 30,000 ಇಂದ 30,000 ಮತ್ತೆ ಅದ್ರ ಒಳಗಡೆ 1,000 30,000 ಮೇ ಬಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಲ್ಯಾಪ್ಟಾಪ್ ಚೂಸ್ ಮಾಡ್ಬೇಕಾದ್ರೆ ನೀವು ನಿಮ್ ರಿಕ್ವೈರ್ಮೆಂಟ್ಸ್ ತಿಳ್ಕೊಳ್ಳಿ ಫಸ್ಟ್. ಏನಂದ್ರೆ ನೀವು ಆ ಲ್ಯಾಪ್ಟಾಪ್ ನ ಏನಕ್ಕೆ ಯೂಸ್ ಮಾಡ್ತೀರಾ? ಸಿ, ಮ್ಯಾಕ್ಸಿಮಮ್ ನನಗೆ ಗೊತ್ತಿರಂಗೆ ಮೀಡಿಯಾ ಕನ್ಸಂಪ್ಷನ್ ಅಥವಾ ಆಫೀಸ್ ವರ್ಕ್ ಇದ್ರೆ ನೋಡ್ತೀರಾ ಅಥವಾ ಯೂಸ್ ಮಾಡ್ತೀರಾ ಅಷ್ಟೇ. ಸೊ ಅದಕ್ಕೆ ಏನ್ ಅಡ್ವೈಸ್ ಮಾಡ್ತೀನಿ ನಾನಂದ್ರೆ, ಒಳ್ಳೆ ಪ್ರೊಸೆಸರ್ ನೋಡ್ಕೊಳ್ಳಿ ಫಸ್ಟ್. ಈಗ 7th generation ಪ್ರೊಸೆಸರ್ ಬರ್ತಾ ಇದೆ ಇಂಟೆಲ್ ದು. ಎಲ್ಲ ತಗೊಳ್ಳೋದು ಇಂಟೆಲ್, AMD ಯಾರು ಹೋಗಲ್ಲ, ಇಂಟೆಲ್ ತಗೊಳ್ಳಿ. 7th generation KB ಲೈಕ್ ಪ್ರೊಸೆಸರ್ ಬರ್ತಿದೆ, ಅಟ್ ಲೀಸ್ಟ್ ಆ ಪ್ರೊಸೆಸರ್ ಇರಬೇಕು. ಜೊತೆಗೆ ಮಿನಿಮಮ್ 4 GB RAM ಇಸ್ ರಿಕ್ವೈರ್ಡ್. ಓಕೆ, ಅದಕ್ಕಿಂತ ಕಡಿಮೆ ಹೋಗ್ಬೇಡಿ, ತುಂಬಾ ಸ್ಲೋ ಆಗುತ್ತೆ. ಮಿನಿಮಮ್ 4 GB RAM, ಇಫ್ ಯು ಕ್ಯಾನ್ ಗೆಟ್ 8 ಅಂದ್ರೆ ಗ್ರೇಟ್. ಹಾರ್ಡ್ ಡಿಸ್ಕ್ ನಿಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅದ್ರ ಮೇಲೆ ತಗೊಳ್ಳಿ, ಬಟ್ ಪ್ರೊಸೆಸರ್ ಚೂಸ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್. ಲೇಟೆಸ್ಟ್ 7th generation ತಗೊಳ್ಳಿ. i5 ಹೋಗ್ತೀನಿ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಮೇ ಬಿ ಯು ಕ್ಯಾನ್ ಪ್ಲೇ ವಿತ್ i3. ಮತ್ತೆ ನೀವು ಬ್ರ್ಯಾಂಡ್ ಹೋಗ್ಬೇಕು ಅಂದ್ರೆ ನೀವು HP ತಗೊಬಹುದು, ಇಲ್ಲ ಡೆಲ್ ತಗೊಬಹುದು, ಇಲ್ಲ ಅಂದ್ರೆ ಅಲ್ಲಿ ನಾವು ಈ ಮೂರು ಬ್ರ್ಯಾಂಡ್ ಅನ್ನು ನೀವು ಪ್ರಿಫರ್ ಮಾಡಿ. ಈ ಮೂರು ಬ್ರ್ಯಾಂಡ್ ಅಲ್ಲಿ ನಿಮ್ಗೆ RAM 4 GB ಯಾವ್ದಾದ್ರು ಯಾವ್ದಾದ್ರು ನಿಮ್ ಕಾಸ್ಟ್ ಕಮ್ಮಿ ಇರೋದು ನೋಡ್ಕೊಳ್ಳಿ. 4 GB RAM ಇದೆಯಾ, ಪ್ರೊಸೆಸರ್ i5 ಯಾವ್ದಾದ್ರು ಲೇಟೆಸ್ಟ್ ಜನರೇಷನ್ ಅಲ್ಲಿ ಇದೆಯಾ, ಮತ್ತೆ ಹಾರ್ಡ್ ಡಿಸ್ಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಗ್ರಾಫಿಕ್ ಕಾರ್ಡ್ ಇದೆಯಾ ನೋಡಿ, ಇದಿಷ್ಟು ಕಂಪೇರ್ ಮಾಡ್ಬಿಟ್ಟು ನೀವು ಗ್ರಾಫಿಕ್ ಕಾರ್ಡ್ ನಿಮ್ ತಗೊಂಡ್ರೆ ನಾವು ಇದೇ ಲ್ಯಾಪ್ಟಾಪ್ ಅಂತ ಹೇಳೋದಕ್ಕೆ ಆಗಲ್ಲ, ಆಕ್ಚುಲಿ ತುಂಬಾ ಇರುತ್ತೆ. ಈ ಒಂದು ಕಾನ್ಫಿಗರೇಷನ್ ಅಲ್ಲಿ ನೀವು ಆ ಬ್ರ್ಯಾಂಡ್ ಅಲ್ಲಿ ನೀವು ನೋಡ್ಬಿಟ್ಟು ತಗೊಬೇಕಾಗುತ್ತೆ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ಮತ್ತೆ ಇತಿಹಾಸ್ ಗೌಡ ಅವ್ರು ಏನ್ ಕೇಳ್ತಾರೆ ಅಂದ್ರೆ ಮೀಡಿಯಾ ಟೆಕ್ ಪ್ರೊಸೆಸರ್ ಅಥವಾ ಸ್ನಾಪ್ ಡ್ರಾಗನ್ ಪ್ರೊಸೆಸರ್ ಅಂತ. ನಾನು ಹೇಳೋದಾದ್ರೆ ಸ್ನಾಪ್ ಡ್ರಾಗನ್ ಪ್ರೊಸೆಸರ್ ಇಸ್ ದ ಬೆಸ್ಟ್ ಪ್ರೊಸೆಸರ್, ಮೀಡಿಯಾ ಟೆಕ್ ಈಸ್ ಆಲ್ಸೋ ಬೆಸ್ಟ್, ಆದರೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸ್ನಾಪ್ ಡ್ರಾಗನ್ ತುಂಬಾ ಬೆಸ್ಟ್. ತುಂಬಾ ಏನ್ ಹೇಳಕ್ ಇಷ್ಟಪಡ್ತೀವಿ ಸ್ನಾಪ್ ಡ್ರಾಗನ್ ಇಸ್ ದ ಬೆಸ್ಟ್. ಯಾಕೆ ಗೊತ್ತಾ, ಮೀಡಿಯಾ ಟೆಕ್ ಏನಾಗುತ್ತೆ ಅಂದ್ರೆ ಅದು ತೈವನೀಸ್ ಕಂಪನಿ, ಅದು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ರು. ಬಟ್ ಏನಾಗುತ್ತೆ, ಅವರು ಲೋ ಕಾಸ್ಟಿಗೆ ಹೋಗ್ತಾರೆ. ಅದು ತುಂಬಾ ಏನಂದ್ರೆ ಹೀಟ್ ಜಾಸ್ತಿ ಆಗುತ್ತೆ. ನಾನು ಕೇಳಿರೋಂಗೆ ದೇ ಹ್ಯಾವ್ ಅ ಲೆಗಸಿ ಆಫ್ ಓವರ್ ಹೀಟಿಂಗ್ ಇಶ್ಯೂಸ್ ನಿಮ್ಗೆ ಮೀಡಿಯಾ ಟೆಕ್ ಅಲ್ಲಿ. ಮತ್ತೆ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಲ್ಲ. ಸ್ನಾಪ್ ಡ್ರಾಗನ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಯಾವುದೇ ಫೋನ್ ತಗೊಂಡು ದಯವಿಟ್ಟು ಮೀಡಿಯಾ ಟೆಕ್ ಆದಷ್ಟು ಹೋಗ್ಬಿಡಿ. ಏನಾಗುತ್ತೆ ಅಂದ್ರೆ ಚೀಪ್ ಫೋನ್ಸ್ ಎಲ್ಲ ಮೀಡಿಯಾ ಟೆಕ್ ಪ್ರಿಫರ್ ಮಾಡ್ತಾರೆ. ಈಗ ಒಪ್ಪೋ ವಿವೋ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 6,000-7,000 ಅಲ್ಲಿ ನಿಮ್ಗೆ ಆಕ್ಟಾ ಕೋರ್, 8 ಕೋರ್, 10 ಕೋರ್ ಅಂತ ಕೊಡ್ತಾರೆ. ಬಟ್ ನೀನ್ ಆಕ್ಚುಯಲ್ ರಿಯಲ್ ಲೈಫ್ ಪರ್ಫಾರ್ಮೆನ್ಸ್ ಹೋದ್ರೆ ಅದ್ ಏನೇನು ಮ್ಯಾಚ್ ಮಾಡಕ್ಕಾಗಲ್ಲ. ಈವನ್ ಸ್ನಾಪ್ ಡ್ರಾಗನ್ 430 ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ಆಲ್ವೇಸ್ ಗೋ ವಿತ್ ಸ್ನಾಪ್ ಡ್ರಾಗನ್ ಪ್ರೊಸೆಸರ್ಸ್. ಮೀಡಿಯಾ ಟೆಕ್ ಹೋಗ್ಬಿಡಿ, ನಿಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರು ಲಾಂಗ್ ಲೈಫ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಹೌದು. ಮತ್ತೆ ಮಿರರ್ ಟಿವಿ ಅನ್ನೋರು ಏನ್ ಕೇಳ್ತಾರೆ ಅಂದ್ರೆ, ಗುರು ಸೈಪ್ TC ಕೇಬಲ್ ನಲ್ಲಿ ಸ್ಪೀಡ್ Type-C ಕೇಬಲ್ ಅಲ್ಲಿ ಸ್ಪೀಡ್ ಹೆವಿ ಇರುತ್ತಾ ಇಲ್ಲ ಬೇಸಿಕ್ ಸ್ಪೀಡ್ ಇರುತ್ತಾ ಅಂತ. ಇದಕ್ಕೆ ನಾನು ಹೇಳೋದಾದ್ರೆ, Type-C ಅನ್ನೋದು ನೀವೊಂದು USB Type-A ಅಂದ್ರೆ ಮಾಮೂಲಿ ನೀವು ಕೇಬಲ್ ಇದೆ ಅದಕ್ಕೆ Type-A ಅಂತಾರೆ. ನಾವು Type-C ನ ನಾವು ಹೆವಿ ಸ್ಪೀಡ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ 3.0 USB 3.0 ಆಪ್ಷನ್ ಇದೆ ಅಂತಂದ್ರೆ ಹೆವಿ ಸ್ಪೀಡ್ ಬರುತ್ತೆ. ಅದರಲ್ಲೇ ಏನಾದ್ರು USB 2.0 ಅಂದ್ರೆ ಕಮ್ಮಿ ಸ್ಪೀಡ್ ಬರುತ್ತೆ, 3.1 ಅಂದ್ರೆ ಇನ್ನೂ ಹೆವಿ ಸ್ಪೀಡ್ ಬರುತ್ತೆ. ಅದರಿಂದ ಡಿಪೆಂಡ್ಸ್ ಅದು ನಿಮ್ಗೆ, ನೀವು ಪಂಡ್ರೋ ತಗೊಂಡ್ರೆ 2.0 ಪಂಡ್ರೋ ತಗೊಂಡ್ರೆ ಯಾವ ತರ ಕಮ್ಮಿ ಸ್ಪೀಡ್ ಬರುತ್ತೋ, 3.0 ತಗೊಂಡ್ರೆ ಹೆವಿ ಸ್ಪೀಡ್ ಬರುತ್ತೋ ಅದೇ ತರ ಇದು ಅಷ್ಟೆ, ಇನ್ನೇನು ಅಲ್ಲ. ಆಮೇಲೆ ನೆಕ್ಸ್ಟ್ ರವಿ ಸೋಲೂರ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಆಂಡ್ರಾಯ್ಡ್ ನಲ್ಲಿ ಬೆಸ್ಟ್ ಡಾಟಾ ರಿಕವರಿ ಆ್ಯಪ್ ಅಂದ್ರೆ ನಿಮ್ಗೆ ನೀವು ರೂಟ್ ಮಾಡಿದ್ರೆ ನೋಡಿ, ನೀವು ಟೈಟನಿಯಂ ಬ್ಯಾಕಪ್ ಅಂತ ಇದೆ ಅದು ಇರೋದ್ರಲ್ಲಿ ಬೆಸ್ಟ್ ನನ್ನ ಪ್ರಕಾರ. ರಿಕವರಿ ಆಪ್ ಗಳನ್ನ ರಿಕವರ್ ಮಾಡ್ಕೋರು ಡೇಟಾ ರಿಕವರಿ ಅಂತ ಕೇಳ್ತಾ ಇದಾರೆ. ನನ್ನ ಪ್ರಕಾರ ಏನಂದ್ರೆ, ಒಂದು ಬ್ಯಾಕಪ್ ಅಂಡ್ ರಿಕವರಿ ಬ್ಯಾಕಪ್ ಅಂಡ್ ರಿಕವರಿ ಆದ್ರೆ ನೀನ್ ಹೇಳಂಗೆ ಟೈಟೇನಿಯಂ ಬ್ಯಾಕಪ್ ಮಾಡ್ಬೋದು. ಬರೀ ಆಪ್ಸ್ ಮಾತಾಡ್ತಾ ಇದೀರ ಅಂದ್ರೆ ಆಪ್ ಬ್ಯಾಕಪ್ ಅಂಡ್ ರಿಸ್ಟೋರ್ ಅಂತ ಒಂದು ಆಪ್ ಇದೆ, ಅದೆಲ್ಲದ್ರಲ್ಲಿ ಬರುತ್ತೆ. ಬಟ್ ರಿಕವರಿ ನಾನೇನ್ ಅನ್ಕೊಂಡೆ, ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ರೆ ರಿಕವರ್ ಮಾಡಕ್ ಹೇಳ್ತಾ ಇದ್ರೆ ಡಾಟಾ ರಿಕವರಿ ಡೇಟಾ ರಿಕವರ್ ಮಾಡಿರೋದಕ್ಕೆ ಕೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಡಾಟಾ ರಿಕವರಿಗೆ ಒಂದು ಆ್ಯಪ್ ಇದೆ, ನನ್ನ ಹೆಸರು ಮರ್ತೋಗ್ಬಿಟ್ಟಿದೆ, ನಿಮ್ಗೆ ಕಾಮೆಂಟ್ ಅಲ್ಲಿ ತಿಳಿಸ್ತೀನಿ ನಿಮ್ಗೆ ಇದ್ರ ಬಗ್ಗೆ. ಅದ್ರಲ್ಲಿ ನೀವು ಡಿಲೀಟ್ ಮಾಡಿರೋ ಆ್ಯಪ್ ನ ಸಿಸ್ಟಮ್ ಅಲ್ಲಿ ನೀವು ತೆಗೆದಿದ್ರೆ, ಬಟ್ ಆಂಡ್ರಾಯ್ಡ್ ಅಲ್ಲಿ ಅಷ್ಟು ಎಫಿಷಿಯಂಟ್ ಆಗಿ ನಿಮ್ಗೆ ಡಿಲೀಟ್ ಮಾಡೋ. ವಿಂಡೋಸ್ ಅಲ್ಲಿ ಪ್ರಿಫಾರ್ಮ್ ಕ್ಲೀನರ್ ಅಂತ ಬರುತ್ತೆ, ಪ್ರಿಫಾರ್ಮ್ ಇರಲಿ. ಸೊ ಅದ್ರಲ್ಲಿ ನೀವು ನಿಮ್ಗೆ ಮಾಡ್ಬೋದು. ಈ ಆಂಡ್ರಾಯ್ಡ್ ಅಲ್ಲಿ ಅಂತ ನೋಡಿದೀನಿ, ಸರ್ಚ್ ಮಾಡಿದೀನಿ ಅದ್ರ ಬಗ್ಗೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿರುವಂತ ಆ್ಯಪ್ ಯಾವ್ದು ಸಿಕ್ಕಿಲ್ಲ. ಒಂದ್ಸಲ ಡಿಲೀಟ್ ಆದ್ರೆ ಕಷ್ಟ. ಬಟ್ ಬ್ಯಾಕಪ್ ಅಂಡ್ ರಿಸ್ಟೋರಿಂಗ್ ಆದ್ರೆ ನೀವು ಮಾಡ್ಬೋದು. ಮಂಜು HB ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಜಿಯೋ March 31 ಆದ್ಮೇಲೆ ಬಿಲ್ ಕಳಿಸ್ತಾರ ಅಂತ.
ಕಳ್ಸಲ್ಲ ಇಲ್ಲಿ ಕಳ್ಸಲ್ಲ ಎಲ್ಲ ಫೋಟೋಶಾಪ್ ಮಾಡಿ ನಿಮ್ಗೆ ಯಾವಾಗ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ರು. ಆಮೇಲೆ ನೀವು ತಲೆಕೆಡಿಸ್ಕೊಂಡ್ಬಿಟ್ಟಿದ್ರ ಬಗ್ಗೆ. ಮತ್ತೆ ಭುವನ್ ಶ್ರೇಷ್ಠ ಅವ್ರಿಗೆ ಕೇಳ್ತಾರೆ ಏನು ಅಂದ್ರೆ, ಸ್ಕ್ರಾಚ್ ಆಗಿರುವಂತ ಡಿವಿಡಿನ ಡಾಟಾನ ರಿಕವರ್ ಮಾಡ್ಕೊಬಹುದಾ ಅಂತ. ಅದು ಡಿಪೆಂಡ್ಸ್, ಅದು ನಿಮ್ಮ ಡಾಟಾ ಡಿವಿಡಿ ಎಷ್ಟು ಸ್ಕ್ರಾಚ್ ಆಗಿದೆ ಡಿಪೆಂಡ್ ಆಗುತ್ತೆ. ನೀವು ಈಗ ಒಂದು ಸ್ವಲ್ಪ ಒಂದು ಸಣ್ಣ ಸ್ಕ್ರಾಚ್ ಆಗಿದೆ, ನಿಮ್ದು ವಿಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೆ ಒಂಚೂರು ಗ್ಲಿಚ್ ಆಗ್ತಿದೆ ಅಂದ್ರೆ, ನೀವು ಟೆರಾ ಕಾಪಿ ಒಂದು ಅಂತ ಒಂದು ಆ್ಯಪ್ ಇದೆ, ಅದ್ರಲ್ಲಿ ನೀವು ಕಾಪಿ ಮಾಡ್ಕೊಂಡ್ರೆ ಏನ್ ಮಾಡುತ್ತೆ ಅಂದ್ರೆ ಅದು ಆಟೋಮೆಟಿಕ್ ಅದನ್ನೇ ಒಂದು ಮಿಸ್ ಆಗಿರೋ ಬಿಟ್ಟನ್ನ ರಿಪ್ಲೇಸ್ ಮಾಡ್ಬಿಟ್ಟು ನಿಮ್ಗೆ ಕಾಪಿ ಮಾಡ್ಬಿಡುತ್ತೆ. ನಿಮ್ಗೆ ಆ ವಿಡಿಯೋ ಪ್ಲೇ ಆದಾಗ ಒಂಚೂರು ಏನೋ ಬ್ಲರ್ ಆಗ್ಬಿಡುತ್ತೆ, ಆಮೇಲೆ ಸರಿಯಾಗಿ ಬಂದ್ಬಿಡುತ್ತೆ. ಅದ್ ಎಷ್ಟು ಹಾಳಾಗಿದೆ, ಅದ್ ಎಷ್ಟು ಸ್ಕ್ರಾಚ್ ಆಗಿದೆ ಅಂದ್ರೆ ಮಲ್ಟಿಪೆಂಡ್ ಆಗುತ್ತೆ ನಿಮ್ದು. ಅದು ಟ್ರೈ ಮಾಡ್ಬೋದು, ಟ್ರೈ ಮಾಡಿ ಟೆರಾ ಕಾಪಿಯಿಂದ ಕಾಪಿ ಮಾಡಿ. ಟೆರಾ ಕಾಪಿ ಅದು ಸಿಸ್ಟಮ್, ಟೆರಾ ಕಾಪಿ ಒಂದು ಆ್ಯಪ್ ಇದೆ, ಅದ್ರಲ್ಲಿ ನೀವು ನೋಡಿ ಟ್ರೈ ಮಾಡಿ. ಆಮೇಲೆ ರಾಧಾ ಹಾರ್ ಅವರು ಒಂದು ಕ್ವಶನ್ ಕೇಳ್ತಾರೆ, ಇವರು ಫೋನ್ ಮೆಮೊರಿಯಿಂದ ಎಸ್ ಡಿ ಕಾರ್ಡ್ ಮೆಮೊರಿಗೆ ಇಮೇಜ್ ಮತ್ತು ವಿಡಿಯೋನ ಯಾವ ರೀತಿ ಒಂದು ಸೇವ್ ಮಾಡೋದು, ಏನು ಆನ್ಸರ್ ಮಾಡೋದಕ್ಕೆ? ಸಿ, ನನಗೆ ತುಂಬ ಕಾಮನ್ ಕ್ವೆಶನ್ ಇದು, ನನಗೆ ನನಗೆ ಸಿಕ್ಕಾಬಿಡ ಜನ ಹೇಳ್ತೀನಿ. ನಾವು ಯಾವಾಗಲೂ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಅಂತ ನನಗೆ ನೋಟಿಫಿಕೇಶನ್ ಬರೋದು ಬರುತ್ತೆ, ಏನು ಮಾಡಲಿ ಅಂತ. ಸಿ, ಬೈ ಡಿಫಾಲ್ಟ್ ನೀವು ಆಂಡ್ರಾಯ್ಡ್ನಲ್ಲಿ ನೀವು ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರು ಕೂಡ, ಶೇರ್ ಇಟ್ ಇನ್ಸ್ಟಾಲ್ ಮಾಡಿ, ವಾಟ್ಸ್ಆ್ಯಪ್ ಇನ್ಸ್ಟಾಲ್ ಮಾಡಿ ಕೂಡ, ಆ ಫೋಲ್ಡರ್ ಏನ್ ತಗೊಳುತ್ತೆ, ನೀವು ಸೇವ್ ಮಾಡೋ ಫೈಲ್ಸ್ ಇಂಟರ್ನಲ್ ಸ್ಟೋರೇಜ್ ತಗೊಂಡ್ಬಿಡತ್ತೆ. ಸೊ ಬೈ ಡಿಫಾಲ್ಟ್ ಆಗಿ ನೀವು ಅದನ್ನ ಎಸ್ ಡಿ ಕಾರ್ಡ್ಗೆ ರೌಟ್ ಮಾಡೋದಕ್ಕೆ ಆಗಲ್ಲ. ಸೊ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಮತ್ತೆ ಈವನ್ ಆಪ್ಸ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಆಪ್ಸ್ ಕೂಡ ಇಂಟರ್ನಲ್ ಸ್ಟೋರೇಜ್ ಹೋಗುತ್ತೆ. ಓಕೆ, ಆಪ್ ಟು ಎಸ್ ಡಿ ಇಂದ ಪಾರ್ಟ್ ಆಫ್ ಡೇಟಾ ಪಾರ್ಟ್ ನ ಮಾತ್ರ ಮೂವ್ ಮಾಡಬಹುದು, ಬಟ್ ಮೇನ್ ಅಪ್ಲಿಕೇಶನ್ ಪಾರ್ಟ್ ಏನು ಇರುತ್ತಲ್ಲ ಅದು ಫೋನ್ ಮೆಮೊರಿಲಿ ಉಳ್ಕೊಳ್ತದೆ. ಏನಕ್ಕೆ ಅಂದ್ರೆ, ಫಾಸ್ಟ್ ಆಗಿ ವರ್ಕ್ ಆಗ್ಬೇಕಂದ್ರೆ ಫೋನ್ ಮೆಮೊರಿಲಿ ಇರಬೇಕು. ನಿಮ್ಗೆ ಎಸ್ ಡಿ ಕಾರ್ಡ್ ಅಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ಬಿಟ್ರೆ ತುಂಬಾ ಲ್ಯಾಗ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಆಗಲ್ಲ. ಸೊ ಇನ್ಸಫಿಷಿಯೆಂಟ್ ಸ್ಟೋರೇಜ್ ತೆಗಿಯೋದಕ್ಕೆ ಒಂದ್ ಏನ್ ಮಾಡ್ಬೇಕು ಗೊತ್ತಾ, ನೀವು ಶೇರಿಟ್, ತುಂಬಾ ಜನ ಶೇರಿಟ್ ಯೂಸ್ ಮಾಡ್ತೀರಾ. ಶೇರಿಟ್ ಅಲ್ಲಿ ಡಿಫಾಲ್ಟ್ ಸ್ಟೋರೇಜ್ ಫೋಲ್ಡರ್ ಇಂಟರ್ನಲ್ ಫೋಲ್ಡರ್ ಬಂದಿರುತ್ತೆ, ತುಂಬಾ ಫೈಲ್ಸ್, ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀರಾ, ಬಟ್ ಬಿಟ್ಬಿಡ್ತೀರಾ ಇಂಟರ್ನಲ್ ಸ್ಟೋರೇಜ್. ಸೊ ಆನ್ ಎ ಡೈಲಿ ಬೇಸಿಸ್ ನೀವೇನ್ ಮಾಡಿ ಅಂದ್ರೆ, ಎಸ್ ಡಿ ಕಾರ್ಡ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೊಂಡ ತಕ್ಷಣ ಅಲ್ಲಿಗೆ ಇಟ್ಟು ಹಾಕೊಂಡ್ಬಿಡಿ. ಸೊ ನಿಮ್ಗೆ ಅವಾಗ ಪ್ರಾಬ್ಲಮ್ ಆಗಲ್ಲ. ಹೌದು, ಈವನ್ ವಾಟ್ಸ್ಆ್ಯಪ್ ಅಲ್ಲಿ ವಿಡಿಯೋಸ್, ಗಿಫ್ಟ್ಸ್, ಇಮೇಜಸ್ ಎಲ್ಲ ಡೌನ್ಲೋಡ್ ಮಾಡ್ತೀರಾ, ಬಿಟ್ಬಿಡ್ತೀರಾ. ಸೊ ಎಲ್ಲ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಸೊ ಆದಷ್ಟು ಕ್ಲೀನ್ ಮಾಡ್ತಾ ಇರಿ, ಜಂಕ್ ಬಿಡ್ಬೇಡಿ, ಬೇಡದಿರೋ ಫೋಟೋಸ್ ಡಿಲೀಟ್ ಮಾಡಿ, ಅಥವಾ ಬೇಕಾಗಿರೋದನ್ನ ಒಂದು ಬ್ಯಾಕಪ್ ಫೋಲ್ಡರ್ ಅಂತ ಎಸ್ ಡಿ ಕಾರ್ಡ್ ಅಲ್ಲಿ ಮಾಡಿ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಯಾವುದೇ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಪ್ರಾಬ್ಲಮ್ ಬರಲ್ಲ. ಬೈ ಡಿಫಾಲ್ಟ್ ನೀನು ಕಷ್ಟ ಈಗ ಸದ್ಯಕ್ಕೆ ಬರ್ತಿಲ್ಲ ಆಪ್ಷನ್ಗಳ ಹತ್ರ ಮೂವ್ ಮಾಡೋದಕ್ಕೆ. ಒಂದೊಂದಲ್ಲಿ ಇರುತ್ತೆ ಕ್ಯಾಮರಾ ಇರುತ್ತೆ, ಮೂವ್ ಮಾಡೋ ಒಂದೊಂದು ಮೊಬೈಲ್ ಅಲ್ಲಿ ಅವರು ಕಂಪನಿಗಳು ಬಿಲ್ಡ್ ಮಾಡಿರ್ತಾರೆ. ಬಟ್ ಅಗೇನ್ ಅದು ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಆಂಡ್ರಾಯ್ಡ್ ಗೂಗಲ್ ಅವರು ಬೈ ಡಿಫಾಲ್ಟ್ ಅದನ್ನ ಎನ್ಕರೇಜ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಶಾಂತ್ ಕುಮಾರ್ ಅವರು ಏನ್ ಕೇಳ್ತಾರೆ ಅಂದ್ರೆ, ಕ್ಲೀನರ್ ಮಾಸ್ಟರ್ ಬೇಕಾ ನಮ್ಗೆ, ಅದ್ರ ಅವಶ್ಯಕತೆ ಇದೆಯಾ ಅಂತ. ಅದರ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ, ನಾವಂತೂ ಯೂಸ್ ಮಾಡಲ್ಲ. ಇಲ್ಲ, ಏನಾಗ್ಬಿಡುತ್ತೆ ಗೊತ್ತಾ, ನೀ ಆಪ್ ಹಾಕೊಂಡ್ರೆ ಅದು ಹೆವಿ ಆಪ್, ಅದು ಕಮ್ಮಿ ಸಣ್ಣದಲ್ಲ, ನಿಮ್ ಮೊಬೈಲ್ ಸ್ಲೋ ಮಾಡುವಂತ ಚಾನ್ಸಸ್ ಕೂಡ. ಅದೇ ಅದೇ ಅದರಿಂದಾನೇ ನಿಮ್ಗೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಗೊತ್ತಿದ್ರೆ ಪರವಾಗಿಲ್ಲ. ಸಿ, ಕ್ಲೀನರ್ ಮಾಸ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬೇಸಿಕಲಿ ನೀನ್ ಸ್ಕ್ಯಾನ್ ಅಂತ ಕೊಟ್ಟ ತಕ್ಷಣ ಇಷ್ಟುದ್ದಲ್ಲಿ ಇಷ್ಟು ಬಂದ್ಬಿಡುತ್ತೆ, ಇಷ್ಟೊಂದು ಜಂಕ್ ಇದೆ ಅಂತ. ನಿನಗೆ ಗೊತ್ತಿರಬೇಕು ಅದ್ರಲ್ಲಿ ಯಾವ್ದು ನಾನು ಡಿಲೀಟ್ ಮಾಡ್ಬೇಕು. ಎಷ್ಟೊಂದು ಜನ ಕ್ಯಾಶ್ ಇಂದ ಸುಮ್ಮನೆ ಡಿಲೀಟ್ ಮಾಡ್ಬಿಡ್ತಾರೆ. ನನ್ನ ಪ್ರಕಾರ ನೀವು ಕ್ಯಾಶ್ ಬಿಟ್ಟಿದ್ರೆ ಅರೌಂಡ್ ಕೆಲವೊಂದು ಆಪ್ಸ್ಗೆ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್ ಗ್ಯಾಲರಿ, ಎವ್ರಿ ಟೈಮ್ ನೀವು ಗ್ಯಾಲರಿ ಓಪನ್ ಮಾಡಿದಾಗ ಕ್ಯಾಶ್ ಇದ್ರೆ ಬೇಗ ಬೇಗ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಎವ್ರಿ ಟೈಮ್ ಅದನ್ನ ಥಂಬ್ನೇಲ್ಸ್ ನ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋದಾಗ ಸ್ಲೋ ಅನ್ಸುತ್ತೆ ನಿಮ್ಗೆ. ಬಟ್ ಆಮೇಲೆ ಬೇರೆ ಗೊತ್ತಿಲ್ಲದೆ ಫೈಲ್ಸ್ ಡಿಲೀಟ್ ಮಾಡ್ಬಿಡ್ತಾರೆ ಎಷ್ಟೊಂದು ಜನ ಬೇಕಾಗಿರೋ ಫೈಲ್ಸ್. ಕ್ಯಾಶೆ ಅಂದ್ರೆ ಏನು ಅಂದ್ರೆ, ನಿಮ್ಮ ನೀವು ಹಿಂದೆ ಯೂಸ್ ಮಾಡಿರುವಂತ ಒಂದು ಆಪ್ ಗಳನ್ನ ಮುಂಚೆನೆ ಡೌನ್ಲೋಡ್ ಮಾಡ್ಕೊಂಡಿರುತ್ತೆ, ಒಂದು ಐಕಾನ್ ಗಳಿದ್ನಲ್ಲ ಅದನ್ನ ಹಂಗೆ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದಾಗ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಲ್ಲ, ಅದು ಆಟೋಮೆಟಿಕ್ ಅದನ್ನೇ ತೋರಿಸುತ್ತೆ ನಿಮ್ಗೆ. ಅದರಿಂದ ನಿಮ್ಮ ಮೊಬೈಲ್ ಸ್ವಲ್ಪ ಫಾಸ್ಟ್ ಆಗಿ ಎಲ್ಲ ಶೋ ಮಾಡಕ್ ಶುರು ಮಾಡುತ್ತೆ, ಅದರಿಂದ ಕೆಶೆ ಒಂದು ರೀತಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಿಶೋರ್ ರಾಥೋಡ್ ಅವರು ಒಂದು ಕ್ವಶನ್ ಕೇಳಿದ್ರೆ ಏನಂದ್ರೆ, ವಿಚ್ ಸಾಫ್ಟ್ವೇರ್ ಇಸ್ ಬೆಸ್ಟ್ ಫಾರ್, ಯಾವ ಸಾಫ್ಟ್ವೇರ್ ನಿಮ್ಮ ಬ್ಯಾಕ್ ಗ್ರೌಂಡ್, ನೀವು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ತೆಗೆದ್ಬಿಟ್ಟು ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನು ತೆಗೆದ್ಬಿಟ್ಟು ಯಾವ ತರ ತೆಗಿಯೋದಕ್ಕೆ ಬೆಸ್ಟ್ ಆಪ್ ಆಗುದು ಅಂತ ಕೇಳ್ತಾರೆ. ನಾನು ಅದಕ್ಕೆ ಕೊನೆ ಕ್ವಶನ್ ಇದು ಹೇಳೋದಾದ್ರೆ, ಇದು ನಾನು ಹೇಳೋದು ಎರಡ್ ಆಪ್ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂದ್ರೆ, ಒಂದು ಪ್ರೀಮಿಯರ್ ಪ್ರೋ, ಅಡೋಬ್ ಪ್ರೀಮಿಯರ್ ಪ್ರೋ, ಇನ್ನೊಂದು ಆಫ್ಟರ್ ಎಫೆಕ್ಟ್ಸ್ ಅಡೋಬ್ ಆಫ್ಟರ್. ಇವೆರಡರಲ್ಲಿ ತುಂಬಾ ನೀವು ಚೆನ್ನಾಗಿ ಮಾಡ್ಬೋದು. ನಿಮ್ಮ ಹತ್ರ ಏನಾದ್ರು ಆಪಲ್ ಮ್ಯಾಕ್ ಬುಕ್ ಇದೆ ಅಂದ್ರೆ, ನೀವು ಫೈನಲ್ ಕಟ್ ಪ್ರೋ ಎಫ್ ಸಿ ಪಿ ಅಂತ ಇದೆಯಲ್ಲ, ಅದನ್ನ ನೀವು ಯೂಸ್ ಮಾಡ್ಬೋದು. ಇದು ನನ್ನ ಪ್ರಕಾರ ಬೆಸ್ಟ್ ಅಂಡ್ ತುಂಬಾ ಕಷ್ಟನೂ ಇಲ್ಲ, ಈಸಿಯಾಗೂ ಇದೆ. ಇದಿಷ್ಟನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಇವತ್ತು ನೀವು ಕೇಳಿದಂತ ಕ್ವಶನ್ ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇನ್ನೂ ಬೇರೆ ಬೇರೆ ಕ್ವಶನ್ ಇದೆ ಕೆಲಡೆ, ಕಾಮೆಂಟ್ ತಿಳಿಸಿ, ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ ಮುಂದಿನ ವಾರ. ಸದ್ಯಕ್ಕೆ ಅಷ್ಟೇ. ನೀವಿನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಟೆಕ್ ಇನ್ ಕಾಂಡ್ ಯೂಟ್ಯೂಬ್ ಚಾನಲ್ ರೆಡ್ ಬಟನ್ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬಾಯ್ ಬಾಯ್.